ಅವರೆಲ್ಲಾ ಶಾಲೆಯಲ್ಲಿ ಕಲಿತು ಎರಡು ದಶಕಗಳೇ ಕಳೆದಿವೆ. ಈಗ ಅವರೆಲ್ಲಾ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಅವರೆಲ್ಲಾ ಶಾಲೆಗೆ ಹೋಗಿ ಮಾಡಿರೋ ಕೆಲಸ ಮಾತ್ರ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಅವರು ಮಾಡಿದ್ದಾದ್ರು ಏನು ಗೊತ್ತಾ ಹೇಳ್ತೀವಿ ಈ ಸ್ಟೋರಿ ನೋಡಿ. ಹೌದು, ಇವರೆಲ್ಲಾ 20 ವರ್ಷಗಳ ಹಿಂದೆ ಒಂದೇ ಶಾಲೆಯಲ್ಲಿ ಕೂಡಿ ಕಲಿತವರು. ತಾವು ಕಲಿತ ಶಾಲೆಯನ್ನ ಅಂದವಾಗಿಸೋಕೆ ಅಂತ ಇವತ್ತು ಸ್ವತಃ ತಾವೇ ಕೈನಲ್ಲಿ ಬ್ರಷ್ ಹಿಡಿದು ಗೋಡೆಗಳಿಗೆ ಬಣ್ಣ ಹಚ್ಚಿದ್ರು. ಅಂದಹಾಗೆ ಇದು ಹುಬ್ಬಳ್ಳಿಯ ಸದ್ಗುರು ಶ್ರೀ ಸಿದ್ಧಾರೂಢ ಹೈಸ್ಕೂಲ್ನಲ್ಲಿ ಕಂಡುಬಂದ ದೃಶ್ಯ. ಒಂದೇ ಬೆಂಚ್ನಲ್ಲಿ ಕುಳಿತು ಪಾಠ ಕೇಳಿದ ಸಹಪಾಠಿಗಳೆಲ್ಲ ತಮ್ಮ ಶಾಲೆಯ ಅಂದ ಹೆಚ್ಚಿಸೋಕೆ ಒಟ್ಟು ಸೇರಿದ್ರು. ಸರ್ಕಾರಿ ಶಾಲೆಗಳನ್ನ ಉಳಿಸೋ ಸಲುವಾಗಿ ಕಳೆದ 5 ವರ್ಷಗಳಿಂದ ಈ ತಂಡ ಈ ಕೆಲಸಕ್ಕೆ ಮುಂದಾಗಿದೆ. ಹೀಗೆ ವಯಸ್ಸಿನ ಹಂಗು ತೊರೆದು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ಈ ಹಳೆ ವಿದ್ಯಾರ್ಥಿಗಳು ಅಳಿದು ಸೇವೆ ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿಯ ಇಂಡಿ ಪಂಪ್, ಹೆಗ್ಗೇರಿ, ಆನಂದನಗರ, ನೇಕಾರನಗರ ಸೇರಿದಂತೆ ಇವರು ಕಲಿತ ಶಾಲೆ ಮಾತ್ರವಲ್ಲದೆ ಪ್ರತಿ ವರ್ಷ 20ಕ್ಕೂ ಹೆಚ್ಚು ಶಾಲೆಗಳಿಗೆ ಬಣ್ಣ ಸುಣ್ಣವನ್ನು ಹಚ್ಚೋ ಕಾರ್ಯ ಮಾಡ್ತಿದೆ ಈ ತಂಡ. ಜೊತೆಗೆ ಶಾಲೆಯ ಗೋಡೆಗಳನ್ನ ಚಿತ್ರಕಲೆಯ ಮೂಲಕ ಸಿಂಗರಿಸಿ ಅವುಗಳ ಅಂದ ಹೆಚ್ಚುವಂತೆ ಮಾಡಿದ್ದಾರೆ. ಈ ಕಾರ್ಯಕ್ಕೆ ಹಳೆ ವಿದ್ಯಾರ್ಥಿಗಳಾದ ಚಿದಾನಂದ್, ತಿಪ್ಪಣ್ಣನವರ, ಎ ಮಿರ್ಜಿ, ವಿಶು ಪವಾರ್ ಸೇರಿದಂತೆ ಇನ್ನು ಅನೇಕರು ಕೈಜೋಡಿಸಿದ್ದಾರೆ. ಕರ್ನಾಟಕ ಟಿವಿ, ಹುಬ್ಬಳ್ಳಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ಚಾನೆಲ್ನ ಫಾಲೋ ಮಾಡಿ. ವಿನುತಾ ಹವಾಲ್ದಾರ್, ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.